ನಾನು ಪಲ್ಲವಿ ಭಟ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಬರ ಪರಿಹಾರ ಸಮರ ಗೆದ್ದ ಕರ್ನಾಟಕ ಸರ್ಕಾರ, ಒಂದು ವಾರದಲ್ಲಿ ಪರಿಹಾರ ಕೊಡ್ತೀವಿ ಎಂದಿದ್ದ ಕೇಂದ್ರ, ರಾಜ್ಯದ ಜೊತೆಗೆ ತಮಿಳುನಾಡಿಗೂ ಪರಿಹಾರ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಾಹೀರಾತು ಸಮರ, ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಮಹಾಮೋಸ, ಕೈ ವಿರುದ್ಧ ಕಮಲ ಚಿಪ್ಪು ಅಸ್ತ. ಕರುನಾಡಲ್ಲಿ ಘಟಾನುಘಟಿಗಳ ಅಬ್ಬರ, ಕುಂದಾನಗರಿಯಲ್ಲಿ ಕೇಸರಿ ಕೈ ಮತ ಶಿಕಾರಿ, ಬೆಳಗಾವಿಗೆ ಒಂದೇ ದಿನ ಮೋದಿ ಸಿದ್ದು ಎಂಟ್ರಿ. ಮೋದಿ ಅಂದ್ರೆ ತಂಗಡಿಗಿ ಕಿವಿಯಲ್ಲಿ ಮುಳ್ಳು ಚುಚ್ಚುತ್ತೆ, ಮೋದಿ ಅನ್ನೋರಿಗೆ ಕಪಾಳಕ್ಕೆ ಹೊಡೀರಿ ಅಂತಾರೆ. ಕೊಪ್ಪಳದಲ್ಲಿ ತಂಗಡಿಗಿ ವಿರುದ್ಧ ಗುಮ್ಮಿದ ಗಾಲಿರೆಡ್ಡಿ. ಕರುನಾಡಲ್ಲಿ ಲೋಕ ಚುನಾವಣೆ ಕಾವು, ಬಸ್ ರೈಲುಗಳಲ್ಲಿ ಜನವೋ ಜನ, ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಹೈರಾಣಾದ ಜನತೆ. ರಾಜ್ಯದಲ್ಲಿ ಲೋಕ ಮತದಾನ ಮುಕ್ತಾಯವಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಲೋಕ ಮತದಾನ ಮುಕ್ತಾಯವಾಗಿದೆ, ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಭದ್ರವಾಗಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಜೋಡಿಸಿ ಸೀಲ್ ಅನ್ನು ಹಾಕಲಾಗಿದೆ. ಕೌಂಟಿಂಗ್ವರೆಗೆ ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಡಲಾಗಿದೆ. ಸೇಂಟ್ ಜೋಸೆಫ್ ಕಾಲೇಜ್ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇಡಲಾಗಿದೆ. ಸ್ಟ್ರಾಂಗ್ ರೂಮ್ಗೆ ಮೂರು ಹಂತದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಜಿಲ್ಲಾ ಕಾರ್ಯಕಾರಿ ಪಡೆಯ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಲೋಕ ಮತದಾನ ನಿನ್ನೆ ಸಂಜೆ 6 ಗಂಟೆಗೆ ಮುಕ್ತಾಯವಾಗಿರುವಂತಹದ್ದು. ಅಭ್ಯರ್ಥಿಗಳ ಭವಿಷ್ಯ ಇದೀಗ ಇವಿಎಂಗಳಲ್ಲಿ ಭದ್ರವಾಗಿ ನೆಲೆಯೋರಿದೆ. ಈ ಒಂದು ಇವಿಎಂಗಳನ್ನು ಇದೀಗ ಸ್ಟ್ರಾಂಗ್ ರೂಮ್ಗಳಲ್ಲಿ ಇಡಲಾಗಿದೆ. ದೃಶ್ಯದಲ್ಲಿ ವೀಕ್ಷಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇವಿಎಂಗಳಲ್ಲಿ ಅದನ್ನು ಇಡಲಾಗಿದೆ ಅನ್ನುವಂಥದ್ದನ್ನು, ಯಾವ ರೀತಿಯಾಗಿ ಜೋಡಿಸ್ತಾ ಇದ್ದಾರೆ ಚುನಾವಣಾ ಆಯೋಗದ ಅಧಿಕಾರಿಗಳು. ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂನ್ನು ಜೋಡಿಸಿ ಅದರ ಮೇಲೆ ಸೀಲನ್ನು ಕೂಡ ಒತ್ತಲಾಗಿದೆ. ಕೌಂಟಿಂಗ್ವರೆಗೆ ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಯು ನಡೆಯದಂತೆ ನೋಡಿಕೊಳ್ಳಲಾಗ್ತಾ ಇದೆ. 10 ದಿನ ಕಣ್ಣನ್ನು ಇಡಲಾಗಿದೆ. ಒಟ್ಟಾರೆ ಅಭ್ಯರ್ಥಿಗಳ ಭವಿಷ್ಯ ಇದೀಗ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಸೇಫ್ ಆಗಿ ಇಡಲಾಗಿದೆ. ಸೇಂಟ್ ಜೋಸೆಫ್ ಕಾಲೇಜ್ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇವಿಎಂಗಳನ್ನು ಜೋಡಿಸಲಾಗಿದೆ. ಸ್ಟ್ರಾಂಗ್ ರೂಮ್ಗೆ ಮೂರು ಹಂತದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಜಿಲ್ಲಾ ಕಾರ್ಯಕಾರಿ ಪಡೆಯ ಸಿಬ್ಬಂದಿಯನ್ನು ಈ ಒಂದು ಕಾರ್ಯಕ್ಕಾಗಿ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಮೊದಲ ಹಂತದ ಮತದಾನ ಇದೀಗ ಮುಗಿದಿರುವಂತಹದ್ದು. ಸಂಗ್ರಾಮ ನಿನ್ನೆ ಮುಗಿದಿದೆ. ಮತಯಂತ್ರಗಳು ಈಗ ಸ್ಟ್ರಾಂಗ್ ರೂಮ್ ತಲುಪಿರುವಂತಹದ್ದು. ಸ್ಟ್ರಾಂಗ್ ರೂಮ್ ಲಾಕ್ ಮಾಡುವ ವೇಳೆ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡಲಾಗಿದೆ. ಯಾವ ರೀತಿಯಾಗಿ ಜೋಡಿಸಿಡಲಾಗುತ್ತೆ ಅನ್ನುವಂಥದ್ದಕ್ಕೆ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡಲಾಗುತ್ತೆ. ಬೆಂಗಳೂರು ಡಿ ಸಿ ಆಗಿರುವಂತಹ ದಯಾನಂದ್ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ರೂಮ್ಗೆ 24 ಗಂಟೆ CCTVಯನ್ನು ಅಳವಡಿಸಲಾಗಿದೆ. ಜೊತೆಗೆ ಅಲ್ಲಿ ಏನಾದರೂ ಅಹಿತಕರ ಘಟನೆಗಳು
ನಡೆಯೋದಿದ್ರೆ ಲೈವ್ ಮೂಲಕ ಸ್ಟ್ರಾಂಗ್ ರೂಮ್ನಿಂದ ಪ್ರತಿಯೊಂದು ವಿಚಾರಗಳು ಅವರಿಗೆ ತಿಳಿಯುವಂತೆ ವೀಕ್ಷಣೆಗೆ ಅವಕಾಶವನ್ನು ಕೂಡ ಅವರಿಗೆ ಕಲ್ಪಿಸಿಕೊಡಲಾಗಿದೆ. ರಾಜ್ಯದಲ್ಲಿ ಲೋಕ ಮತದಾನ ಇದೀಗ ಮುಕ್ತಾಯಗೊಂಡಿರುವಂಥದ್ದು. ಅಭ್ಯರ್ಥಿಗಳ ಭವಿಷ್ಯ ಇದೀಗ ಇವಿಎಂ ಮೆಷಿನ್ನ ಒಳಗಡೆ ಸೇಫ್ ಆಗಿ ಇರುವಂಥದ್ದು. ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಭದ್ರವಾಗಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಮೆಷಿನ್ಗಳನ್ನು ವಿವಿಪ್ಯಾಟ್ಗಳನ್ನು ಜೋಡಿಸಿ ಇಡಲಾಗಿದೆ. ಸೀಲ್ನ ಮುಖಾಂತರವಾಗಿ ಸೀಲ್ ಹಾಕಿ ಇವಿಎಂಗಳನ್ನು ಅಲ್ಲಿ ಜೋಡಿಸಿಡಲಾಗ್ತಾ ಇದೆ. ಕೌಂಟಿಂಗ್ ಯಾವಾಗ ಮುಗಿಯುತ್ತೆ ಆ ದಿನದವರೆಗೆ ಇವಿಎಂನ್ನು ಆ ರೂಮಲ್ಲಿ ಜೋಡಿಸಿ ಇಡಲಾಗುತ್ತೆ. ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಮೌಂಟ್ ಕಾರ್ಮೆಲ್ ಕಾಲೇಜ್ನ ರೂಮ್ಗಳಲ್ಲಿ ಭದ್ರವಾಗಿ ಸೇಫ್ ಆಗಿ ಇರುವಂಥದ್ದು. ಸೇಂಟ್ ಜೋಸೆಫ್ ಕಾಲೇಜ್ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಸ್ಟ್ರಾಂಗ್ ರೂಮ್ಗೆ ಮೂರು ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಭದ್ರತೆಯನ್ನು ಇಲ್ಲಿ ಒದಗಿಸಿರುವಂತಹದ್ದು. ಜಿಲ್ಲಾ ಕಾರ್ಯಕಾರಿ ಪಡೆಯ ಸಿಬ್ಬಂದಿಯನ್ನು ಈ ಒಂದು ಕೆಲಸಕ್ಕಾಗಿ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಮತಯಂತ್ರಗಳು ಸ್ಟ್ರಾಂಗ್ ರೂಮ್ ತಲುಪಿವೆ. ಸ್ಟ್ರಾಂಗ್ ರೂಮ್ ಲಾಕ್ ವೇಳೆ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಲಾಗಿತ್ತು. ಯಾವ ರೀತಿಯಾಗಿ ಜೋಡಿಸಿ ಇಡಲಾಗುತ್ತೆ, ಇದಕ್ಕೆ ಏನೆಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿ ಇಟ್ಟುಕೊಂಡಿದ್ದಾರೆ. ಬೆಂಗಳೂರು ಡಿ ಸಿ ದಯಾನಂದ್ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಸಿಬ್ಬಂದಿಗಳಿಗೆ ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸಿರುವಂಥದ್ದು. ಯಾವ ರೀತಿಯಾಗಿ ಅವರು ಕೆಲಸವನ್ನು ಮಾಡಬೇಕು, ಯಾವ ರೀತಿಯಾಗಿ ಇವಿಎಂ ಮೆಷಿನ್ಗಳನ್ನು ಸೇಫ್ ಆಗಿ ಇಡುವಂತೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಅವ್ರಿಗೂ ಕೂಡ ಕೊಟ್ಟಿರ್ತಾರೆ. ಸ್ಟ್ರಾಂಗ್ ರೂಮ್ಗೆ 24 ಗಂಟೆ CCTV ಕಣ್ಗಾವಲು ಏರ್ಪಡಿಸಲಾಗಿದೆ. ಲೈವ್ ಮೂಲಕ ಸ್ಟ್ರಾಂಗ್ ರೂಮ್ ವೀಕ್ಷಣೆಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿವೇಕ್. ಎಸ್ ವಿವೇಕ್, ರಾಜ್ಯದಲ್ಲಿ ಲೋಕ ಮತದಾನ ಮುಕ್ತಾಯವಾಗಿದೆ, ಹಾಗೇನೆ ಅಭ್ಯರ್ಥಿಗಳ ಭವಿಷ್ಯ ಇದೀಗ ಇವಿಎಂ ಮತಪೆಟ್ಟಿಗೆಯಲ್ಲಿ ಇರುವಂತಹದ್ದು, ಹಾಗೇನೆ ಈ ಒಂದು ಮತಪೆಟ್ಟಿಗೆಯನ್ನ ಭದ್ರತೆಗಾಗಿ ಈಗ ಸ್ಟ್ರಾಂಗ್ ರೂಮ್ಗೆ ಮತಪೆಟ್ಟಿಗೆಯನ್ನ ತಲುಪಿಸಲಾಗಿದೆ, ಏನಿದೆ ಒಂದು ಹೆಚ್ಚಿನ ಅಪ್ಡೇಟ್ಸ್? ಎಸ್ ವಿವೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗಾಗಲೇ ನಮಗೆ ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಭದ್ರವಾಗಿರುವಂತಹದ್ದು, ಸಂಪರ್ಕ ಕಡಿತಗೊಂಡಿರುವಂತದ್ದು. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಜೋಡಿಸಿ ಸೀಲ್ ಹಾಕಲಾಗಿದೆ. ಎಸ್ ಪಲ್ಲವಿ, ನಿನ್ನೆ ಅಷ್ಟೇ ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ಏನು ಮುಕ್ತಾಯ ಆಗಿದೆ, ಸಾಕಷ್ಟು ಕಡೆ 14 ಕ್ಷೇತ್ರಗಳಲ್ಲೂ 14 ಒಂದು ಸ್ಟ್ರಾಂಗ್ ರೂಮ್ಗಳನ್ನು ನಿರ್ಮಿಸಿರ್ತಾರೆ. ಇವತ್ತು ನಾವು ಬೆಂಗಳೂರು ಕೇಂದ್ರದ ಕ್ಷೇತ್ರದಲ್ಲಿ ಆಗಮಿಸಿರ್ತೀವಿ. ಇಲ್ಲೊಂದು ಸ್ಟ್ರಾಂಗ್ ರೂಮನ್ನು ನಿರ್ಮಿಸಿದ್ದಾರೆ. ಕೇಂದ್ರದಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕಡೆ ಮತಗಟ್ಟೆಗಳು ನಿರ್ಮಿಸಿದ್ರೋ ಆ ಮತಗಟ್ಟೆಗಳ ಎಲ್ಲ ಇವಿಎಂ ಆಗಿರ್ಬೋದು ಮತ್ತು ವಿವಿಪ್ಯಾಟ್ಗಳಾಗಿರ್ಬೋದು ಇಲ್ಲಿ ಇವತ್ತು ತಂದಿಟ್ಟಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಇವತ್ತು ಬೆಂಗಳೂರು ಕೇಂದ್ರದಲ್ಲಿ ಯಾವ್ಯಾವ ಮತಗಟ್ಟೆಗಳಿತ್ತು ಆ ಎಲ್ಲ ಮತಗಟ್ಟೆಗಳದ್ದು ಇವಿಎಂ ಪ್ಯಾಡ್ ಆಗಿರ್ಬೋದು ವಿವಿಪ್ಯಾಡ್ ಆಗಿರ್ಬೋದು ಎಲ್ಲ ಯಂತ್ರಗಳನ್ನು ತಂದು ಇವತ್ತು ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, 3 ಪಡೆಯ ಭದ್ರತೆ ಪಡೆಯನ್ನು ಕೂಡ ನಿರ್ಮಿಸುತ್ತಾರೆ. 24 ಗಂಟೆ ಕೂಡ ಫುಲ್ ಭದ್ರತಾ ಪಡೆ ಹಾಗೆ ಇರುತ್ತದೆ ಮತ್ತು CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ 3 ತರ ಭದ್ರತೆ ಪಡೆಗಳು ಇದೆ, CRPF ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಸರ್ವಿಸ್ ಆಗಿರ್ಬೋದು, ಹಾಗೆ KS ಆಗಿರ್ಬೋದು, 3-4 ರೀತಿಯ ಭದ್ರತೆ ಪಡೆಗಳನ್ನು ಇಟ್ಟಿದ್ದಾರೆ. ಸುಮಾರು 100ರಿಂದ 200 ಜನವರೆಗೂ ಭದ್ರತೆ ಸಿಬ್ಬಂದಿಗಳು ಕೂಡ ಇಲ್ಲಿದ್ದಾರೆ. ಪಲ್ಲವಿ, ಮುಂದೆ ಯಾವ ರೀತಿಯ ಒಂದು ಸೇಫ್ ಸೆಕ್ಯೂರಿಟಿನ ಮಾಡಲಾಗ್ತಾ ಇದೆ, ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಯಾವ ರೀತಿಯಾಗಿ ಸೇಫ್ ಸೆಕ್ಯೂರಿಟಿಗಳನ್ನ ಮಾಡಲಾಗಿದೆ ಅಲ್ಲಿ?
ಭದ್ರತಾ ಪಡೆಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಆ ಭದ್ರತಾ ಪಡೆ ಏನಿದೆ ಶಿಫ್ಟ್ ವೈಸ್ ಕೂಡ ಹಾಕಿದ್ದಾರೆ, ಅವರನ್ನ 2-3 ಶಿಫ್ಟ್ಗಳಲ್ಲಿ ಹಾಕಿದ್ದಾರೆ. ಭದ್ರತಾ ಪಡೆ ಅವರವರ ಟೈಮಿಂಗ್ಸ್ ಗಳನ್ನ ಮುಗಿದ ನಂತರ ಬೇರೆ ಶಿಫ್ಟ್ ಅವರು ಕೂಡ ಇಲ್ಲಿ ಬರ್ತಾರೆ. ಕಂಟಿನ್ಯೂ 24 ಗಂಟೆಗಳ ಕಾಲ ಈ ಭದ್ರತಾ ಪಡೆ ಹಿಂಗೆ ಸ್ಟ್ರಾಂಗ್ ರೂಮ್ಗೆ ಭದ್ರತೆ ಕೊಡ್ತಾ ನಿಂತಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆ ಅಂದ್ರೂ 100-200 ಜನ ಭದ್ರತಾ ಪಡೆ ಅವರು ಇಲ್ಲಿದ್ದಾರೆ. CRPF ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಿರ್ಬೋದು, ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಪೊಲೀಸ್ ಅವರಾಗಿರ್ಬೋದು. ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಗಾಡಿಗಳು ಕೂಡ ಇದೆ, ಹಾಗೆ ಪೊಲೀಸ್ನವರು ಕೂಡ ಸಾಕಷ್ಟು ಜನ ಇಲ್ಲೇ ಇದ್ದಾರೆ. ಮತ್ತು ಇಲ್ಲಿ ಇವತ್ತು ಈ ಹಂತದ ಚುನಾವಣೆ ಏನು 14 ಕ್ಷೇತ್ರಗಳಲ್ಲಿ ಚುನಾವಣೆ ಮುಗಿದಿದೆ. ಈ 14 ಕ್ಷೇತ್ರಗಳಿಗೂ ಕೂಡ ಬೇರೆ ಬೇರೆ ಆದಂಥ ಸ್ಟ್ರಾಂಗ್ ರೂಮ್ಗಳನ್ನು ನಿರ್ಮಿಸಿರ್ತಾರೆ. ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಕೇಂದ್ರದ ಮತಗಟ್ಟೆಗಳು EVM ಮಿಷಿನ್ಗಳು ಎಲ್ಲಿಟ್ಟಿದ್ದಾರೆ ಅಂದರೆ ಇಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ನೋಡ್ತಾ ಹೋದರೆ ಬೆಂಗಳೂರು ಉತ್ತರದ್ದು ಕೂಡ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಇಟ್ಟಿರ್ತಾರೆ, ಬೆಂಗಳೂರು ದಕ್ಷಿಣದ್ದು RV ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಇದೇ ಥರ ಬೇರೆ ಬೇರೆ ಮತಗಟ್ಟೆಗಳು ಕೂಡ ನಿರ್ಮಿಸಿ ಆ ಮತಗಟ್ಟೆಗಳಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನು ನಿರ್ಮಿಸಿ ಅಲ್ಲಿ ಇಟ್ಟಿದ್ದಾರೆ ಎಲ್ಲ EVM ಆಗಿರ್ಬೋದು, VVPAT. ಮತ್ತು ಈ ಭವಿಷ್ಯನೆಲ್ಲ ತೆಗೆಯೋದು ಜೂನ್ 4ನೇ ತಾರೀಕು ಏನು ಮತ ಎಣಿಕೆ ಇದೆ ಅದೇ ದಿನ ಜೂನ್ 4ರಂದೇ ಈ ಮತ ಎಣಿಕೆ ನಡೆಯುತ್ತೆ. ಅವತ್ತಿನ ತನಕವರೆಗೂ ಈ ಸ್ಟ್ರಾಂಗ್ ರೂಮ್ಗಳಿಗೆ ಅದೇ ರೀತಿಯ ಭದ್ರತಾ ಪಡೆ ನಿಂತಿರುತ್ತೆ. ಪಲ್ಲವಿ, ಎಷ್ಟು ರೂಮ್ಗಳನ್ನ ಇದೇ ರೀತಿ ಬಳಸಲಾಗಿದೆ ಮತ್ತೆ 3 ಹಂತದಲ್ಲಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ 3 ಹಂತಗಳು ಯಾವೆಲ್ಲ, ಯಾವ ರೀತಿಯಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇದೆ? ಎಸ್, ಮೊದಲ ಹಂತದಲ್ಲಿ ನೋಡ್ತಾ ಹೋದರೆ CRPF ಅವ್ರನ್ನ ಹಾಕಿದ್ದಾರೆ, ಮತ್ತು 2ನೇ ಹಂತದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವ್ರನ್ನ ಹಾಕಿದ್ದಾರೆ, 3ನೇ ಹಂತದಲ್ಲಿ ನೋಡ್ತಾ ಹೋದರೆ ಇಲ್ಲಿನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಪೊಲೀಸ್ಗಳನ್ನು ಹಾಕಿದ್ದಾರೆ. ಅಲ್ಲಿ ನೀವು ನೋಡ್ತಾ ಹೋಗ್ಬೋದು, ಮೇಲೆ ಅಷ್ಟೇ ಕಾಣ್ತಾ ಇದ್ರೆ ನಿಮಗೆ ನೋಡ್ತಾ ಹೋಗ್ಬೋದು, ಅಲ್ಲೂ ಕೂಡ ಅಷ್ಟೇ ಬೆಂಚ್ಗಳನ್ನು ಎಲ್ಲ ಹೊರಗಡೆ ಇಟ್ಟಿದ್ದಾರೆ, ಮತ್ತು ಒಳಗಡೆ ಸ್ಟ್ರಾಂಗ್ ರೂಮನ್ನು ನಿರ್ಮಿಸಿರ್ತಾರೆ. ಅಲ್ಲಿ ಕೂಡ ಪೊಲೀಸ್ ಅವ್ರನ್ನ ಇಟ್ಟಿದ್ದಾರೆ ಒಬ್ಬೊಬ್ಬರನ್ನ ಸಪ್ರೇಟ್ ಒಂದೊಂದು ಸ್ಟ್ರಾಂಗ್ ರೂಮ್ ಹತ್ರ. ಒಂದು ಸ್ಟ್ರಾಂಗ್ ರೂಮಿಗೆ ಏನಿಲ್ಲ ಅಂದರೂ ಕನಿಷ್ಠ ಅಂದರೂ 50-100 ಜನ ಅಲ್ಲಿ ನಿಂತಿದ್ದಾರೆ. ಪಲ್ಲವಿ, ನೋಡ್ತಾ ಹೋದರೆ ಈ ಮತಗಟ್ಟೆಗಳು ಎಲ್ಲ ಭವಿಷ್ಯನ ಹೊರಬರೋದು ಜೂನ್ 4 ನಂತರನೇ. ಜೂನ್ 4ಕ್ಕೆ ದೇಶದಾದ್ಯಂತ ಎಲ್ಲ ಕಡೆ ಒಂದೇ. ಧನ್ಯವಾದ. ರಾಜ್ಯದಲ್ಲಿ ಲೋಕ ಮತದಾನ ಮುಕ್ತಾಯವಾಗಿರುವಂತದ್ದು, ಅಭ್ಯರ್ಥಿಗಳ ಭವಿಷ್ಯ EVM ಗಳಲ್ಲಿ ಇದೀಗ ಭದ್ರವಾಗಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ EVಯನ್ನ ಸೀಲ್ ಹಾಕಿ ಜೋಡಿಸಿ ಇಡಲಾಗಿದೆ. ಕೌಂಟಿಂಗ್ ವರೆಗೆ ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನ ಕೂಡ ಏರ್ಪಡಿಸಲಾಗಿದೆ. ಹಾಗೆಯೇ ಜಿಲ್ಲಾ ಕಾರ್ಯಕಾರಿ ಪಡೆಯ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸಕಾಡದಲ್ಲಿ ಮುಂದುವರೆದ ಜಾಹೀರಾತು ಸಮರ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರು. ಸಕಾಡದಲ್ಲಿ ಮುಂದುವರೆದ ಜಾಹೀರಾತು ಸಮರ, ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದ ಚಿಪ್ಪು ಅಸ್ತ್ರ, ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಮಹಾಮೋಸ, ಹಿಂದುಳಿದವರ ಮೀಸಲು ಪಟ್ಟಿಗೆ ಮುಸ್ಲಿಂ ಸೇರ್ಪಡೆ, ಸೇರ್ಪಡೆಯಿಂದ ಹಿಂದುಳಿದವರಿಗೆ ಅನ್ಯಾಯ, ಕಾಂಗ್ರೆಸ್ನಿಂದ ಹಿಂದುಳಿದ ವರ್ಗದವರಿಗೆ ಚಿಪ್ಪು. ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಅಖಾಡದಲ್ಲಿ ಒಟ್ಟಾರೆ ಜಾಹೀರಾತು ಸಮರ ಮತ್ತೊಮ್ಮೆ ಮುಂದುವರೆದಿರುವಂತಹದ್ದು, ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದ ದೊಡ್ಡ ಮಟ್ಟದಲ್ಲಿ ಅಸ್ತ್ರ
ಚಿಪ್ಪು ಅಸ್ತ್ರ ಅಂತ ಹೇಳಲಾಗ್ತಾ ಇದೆ. ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಮೋಸವನ್ನ, ಮಹಾಮೋಸವನ್ನ ಮಾಡಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಹಾಗೆ ಹಿಂದುಳಿದವರ ಮೀಸಲು ಪಟ್ಟಿಗೀಗ ಮುಸ್ಲಿಂ ಸೇರ್ಪಡೆ ಆಗಿದೆ, ಸೇರ್ಪಡೆಯಿಂದ ಹಿಂದುಳಿದವರಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ ಅನ್ನುವಂತಹ ಮಾತನ್ನ ಬಿಜೆಪಿ ಹೇಳ್ತಾ ಇದೆ. ಕಾಂಗ್ರೆಸ್ನಿಂದ ಹಿಂದುಳಿದ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ಚಿಪ್ಪು ಸಿಕ್ಕಿದೆ ಅಂತ ಇದೀಗ ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಒಂದು ಕಿಡಿಯನ್ನ ಕಾರ್ತಾ ಇದೆ. ಒಟ್ಟಾರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಚುನಾವಣೆಯ ಕಾವು ಜೋರಾಗಿರುವ ಸಂದರ್ಭದಲ್ಲಿ ಮತ್ತೊಂದು ರೀತಿಯಲ್ಲಿ ಈಗ ಜಾಹೀರಾತು ಸಮರ ದೊಡ್ಡ ಮಟ್ಟದಲ್ಲಿ ಏರ್ಪಟ್ಟಿದೆ. ಸಾಕಷ್ಟು ದಿನದಿಂದ ಈ ಒಂದು ಜಾಹೀರಾತು ಸಮರ ಏರ್ಪಟ್ಟಿರುವಂತದ್ದು, ಒಬ್ಬರಿಗೊಬ್ಬರು ಜಾಹೀರಾತನ್ನ ಹೊರಡಿಸಿ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಿಡಿಯನ್ನ ಕಾರ್ತಾ ಇದೆ ಬಿಜೆಪಿ. ಅದರಲ್ಲೂ ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಮಹಾಮೋಸವನ್ನ ಮಾಡಿದೆ ಅನ್ನುವಂತಹ ಆರೋಪವನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ. ಹಿಂದುಳಿದವರ ಮೀಸಲು ಪಟ್ಟಿಗೆ ಮುಸ್ಲಿಂ ಸೇರ್ಪಡೆಯನ್ನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸೇರ್ಪಡೆಯಿಂದ ಹಿಂದುಳಿದವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಕೂಡ ಆಗಿದೆ ಅನ್ನುವಂತಹ ಮಾತನ್ನ ಬಿಜೆಪಿಯವರು ಹೇಳಿ ಹೇಳಿ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಹಿಂದುಳಿದ ವರ್ಗದವರಿಗೆ ಚಿಪ್ಪು ಸಿಕ್ಕಿದೆ, ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಯನ್ನ ಕಾರ್ತಾ ಇದೆ. ಇದೀಗ ಬ್ರೇಕ್, ಬ್ರೇಕ್ನ ನಂತರ ಮತ್ತಷ್ಟು ಅಪ್ಡೇಟ್ಸ್. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಮೋದಿಯವರು ಮುಸಲ್ಮಾನರ ಮೇಲೆ ಚುನಾವಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ.
ಮೋದಿಯವರು ಮಟನ್ ಮಚಲಿ ಮಂಗಳಸೂತ್ರ ಮುಸಲ್ಮಾನರ ಮೇಲೆ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಮೋದಿ ವಿರುದ್ಧ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕಿಡಿಯನ್ನ ಕಾರ್ತಾ ಇದ್ದಾರೆ. ಪುಲ್ವಾಮದಲ್ಲಿ ಸೈನಿಕರು ಪ್ರಾಣ ತೆತ್ತರು. ಅವರ ಹೆಂಡತಿಯ ಮಂಗಳಸೂತ್ರವನ್ನ ಕಿತ್ತವರು ಯಾರು? ಹೆಲಿಕಾಪ್ಟರ್ ಅನ್ನ ನೀಡಿದ್ರೆ ಸೈನಿಕರು ಸಾಯ್ತಾ ಇರಲಿಲ್ಲ. ಕೊಪ್ಪಳದಲ್ಲಿ ಮೋದಿ ವಿರುದ್ಧ ಹರಿಪ್ರಸಾದ್ ಗುಡುಕ್ತಾ ಇದ್ದಾರೆ. ಒಟ್ಟಾರೆ ಮೋದಿ ಅವರು ಮಟನ್ ಮಚಲಿ ಮಂಗಳಸೂತ್ರ ಹಾಗೆ ಮುಸಲ್ಮಾನರ ಮೇಲೆ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆರೋಪವನ್ನ ಮಾಡ್ತಾ ಇರುವಂತಹದ್ದು. ಪುಲ್ವಾಮಾದಲ್ಲಿ ಸೈನಿಕರು ಪ್ರಾಣ ತೆತ್ತಿದ್ದಾರೆ, ಹಾಗಿದ್ರೆ ಇದಕ್ಕೆಲ್ಲ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರ ಹೆಂಡತಿಯ ಮಂಗಳಸೂತ್ರವನ್ನ ಕಿತ್ತವರು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನದ ಹಿಂದೆ ಭಾಷಣದಲ್ಲಿ ಮೋದಿಯವರು ಕೂಡ ಹೇಳಿದ್ರು ಮಂಗಳಸೂತ್ರವನ್ನ ಕಿತ್ತುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಕ್ಕೆ ಪ್ರತ್ಯುತ್ತರವಾಗಿ ಇದೀಗ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ, ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಮೋದಿ ವಿರುದ್ಧ ಹರಿಪ್ರಸಾದ್ ಗುಡುಕ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ನ್ಯಾಯವನ್ನ ಕೊಡ್ತಾರೆ? ಹಾಗಿದ್ರೆ ಒಂದು ವೇಳೆ ಹೆಲಿಕಾಪ್ಟರ್ ಅನ್ನ ಕೊಟ್ಟಿದ್ರೆ ಇಷ್ಟೊಂದು ಸೈನಿಕರು ತಮ್ಮ ಪ್ರಾಣವನ್ನ ತೆರಬೇಕಾಗಿರಲಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಪರಿಹಾರ ಏನು ಅಂತಿಲ್ಲ, ಅದಕ್ಕೆ ಹೇಳಿ ನಾನು ವಿಶ್ವಗುರು ಅವೆಲ್ಲ ಹೇಳಿದ್ರಲ್ಲ, ಫಸ್ಟು ಮಟನ್ ತಿನ್ನಬಾರ್ದು, ಮಟನ್ ಮಚ್ಲಿ ಮುಸಲ್ಮಾನ್ ಮಂಗಲಸೂತ್ರ ಮೂರು ಎಮ್ಮಗೆ ಬಂದ್ಬಿಟ್ಟಿದ್ದಾರೆ. ಇದನ್ನು ಯಾವನು ಕೇಳ್ತಾನೆ? ದೇಶದಲ್ಲಿ ನಿರುದ್ಯೋಗ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಇದ್ರ ಬಗ್ಗೆ ನೀವು ಹೇಳಬೇಕಲ್ಲ. ಪುಲ್ವಾಮಾದಲ್ಲಿ 40 ಜನ ಸತ್ತೋದ್ರಲ್ಲ, ಯಾರು ತಪ್ಪಿಂದ ಅವ್ರು ಸತ್ತೋಗಿದ್ದು? ಈ ಮನುಷ್ಯ ಏರೋಪ್ಲೇನ್ ಕೊಟ್ಟಿದ್ರೆ ಅವ್ರನ್ನ 40 ಜನ ಹೋಗ್ಲಿಕ್ಕೆ ಏರೋಪ್ಲೇನ್ ಕೊಟ್ಟಿದ್ರೆ ಯಾರೂ ಸಹ ಯಾರು ನಾವು 40 ಜನ ಸತ್ತ ಆ ಮಂಗಲಸೂತ್ರ ಕಿತ್ತಿದ್ದು ಯಾರಂತೆ? 700 ಜನ ರೈತರು ಗಡಿಭಾಗದಲ್ಲಿ ದಿಲ್ಲಿ ಗಡಿಭಾಗದಲ್ಲಿ ಸತ್ತರಲ್ಲ, ಅವ್ರ ಮಂಗಲಸೂತ್ರ ಕಿತ್ತಿದ್ದು ಯಾರಂತೆ? ಸ್ವಂತ ಅವನ ಹೆಂಡತಿ ಮಂಗಲಸೂತ್ರ ಯಾರು ಕಿತ್ತಿರೋದಂತೆ? ಅದರಿಂದ ವೋಟ್ ತಗೋಬೇಕು ಅಂತೇಳಿ ಏನೇನೋ ಮಾತಾಡೋದಲ್ಲ. ಆಯಿತು, ಮಾಂಸ ತಿನ್ನಬೇಡಿ, ಮೀನು ತಿನ್ನಬೇಡಿ ಅಂತ ಇವ್ರಿಗೆ ಏನಾದರೂ ಸಂವಿಧಾನದಲ್ಲಿ ಹೇಳಿದ್ದಾರೆ? ಆದ್ದರಿಂದ ಇವ್ರಿಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಜನಸಾಮಾನ್ಯರಿಗೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಭಾವನಾತ್ಮಕ ವಿಚಾರಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ವಿನಃ ಇದರಲ್ಲಿ ದೇಶಕ್ಕೆ ಕೊಡುಗೆ ಏನು ಅನ್ನೋದು ಇದು ಸಹ ಎರಡು ಹಂತದ ಚುನಾವಣೆ ಆದ್ರೂ ಸಹ ಹೇಳಲಿಕ್ಕೆ ಇವ್ರಿಗೆ ಎಲ್ಲ ಇದೆ. ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ ಚಾಲಕನ ಅವಾಂತರ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ ಚಾಲಕನ ಅವಾಂತರ, ಬ್ರೇಕ್ ತುಳಿಯದೆ ಎಕ್ಸಿಲೇಟರ್ ತುಳಿದ ಚಾಲಕ, ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದು ಮೂರು ಕಾರುಗಳು ಹಾಗೆ ಬೈಕ್ ಜಖಂ. ನಗರದ ಬ್ಯಾಟರಾಯನಪುರ ಬಳಿ ಈ ಘಟನೆ ನಡೆದಿದೆ. ಕಾರಲ್ಲಿದ್ದ 4 ತಿಂಗಳ ಗರ್ಭಿಣಿ ಮಹಿಳೆ ಪಾರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬ್ಯಾಟರಾಯನಪುರದಲ್ಲಿ
ಪ್ರಕರಣ ದಾಖಲಾಗಿದೆ. ಎಸ್ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ ಚಾಲಕನ ಅವಾಂತರದಿಂದ ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದು ಮೂರು ಕಾರುಗಳು ಜಖಂ ಆಗಿರುವಂಥದ್ದು, ಹಾಗೆಯೇ ಬೈಕ್ಗಳು ಜಖಂ ಆಗಿದೆ. ನಗರದ ಬ್ಯಾಟರಾಯನಪುರ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಕಾರಲ್ಲಿದ್ದ 4 ತಿಂಗಳ ಗರ್ಭಿಣಿಗ ಪ್ರಾಣಾಪಾಯದಿಂದ ಅಪಾರಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದೃಶ್ಯದಲ್ಲಿ ನಾವು ವೀಕ್ಷಿಸುತ್ತಾ ಇದ್ದೀವಿ, ಕಾರು ಯಾವ ರೀತಿಯಾಗಿ ಜಖಂಗೊಂಡಿದೆ ಅನ್ನುವಂಥದ್ದನ್ನು ನೋಡಬಹುದು. ಚಾಲಕನ ಅವಾಂತರದಿಂದ, ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಸಂಭವಿಸಿದೆ. ಬ್ರೇಕನ್ನು ತುಳಿಯದೆ ಎಕ್ಸಿಲೇಟರ್ ತುಳಿದ ಕಾರಣದಿಂದಾಗಿ ಈ ಒಂದು ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ ಮೂರು ಕಾರುಗಳಿಗೆ ಡಿಕ್ಕಿ ಹೊಡೆದು ತದನಂತರ ಬೈಕ್ಗೂ ಕೂಡ ಡಿಕ್ಕಿ ಹೊಡೆದು ಜಖಂಗೊಂಡಿರುವಂತಹದ್ದು. ನಗರದ ಬ್ಯಾಟರಾಯನಪುರ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಇದೀಗ ಬ್ಯಾಟರಾಯನಪುರದಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ ಸರ್, ವಿಡಿಯೋ ಮಾಡಿದ್ರ ಮುಖ ಕಾಣಂಗ್ ಮಾಡಿ ಸರ್. ಆಯ್ತು, ಇನ್ನೊಂದು ಸರ್, ಇನ್ನೊಂದ್ಸರಿ ಮುಗಿಸ್ಬಿಡು, ಬರಬಹುದು ಇನ್ನೊಂದ್ಸರ್. ಈಗ ಒಂದು ಕೈ ಸರ್ ಕರೆಕ್ಟ್ ಊದಿಸ್ ಅವ್ನ ಮುಖ ನೋಡಿ ನೋಡಿ. ಇದು ಆಯ್ತಾಯ್ತು, ಓಡಿಸು ವಿಧಾನಸಭೆ. ಈಗ ಓದ್ದ ನಂಗೆ ಓದು. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ನಡೆದಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಅಕ್ರಮ ಪ್ಯಾಕ್ಸ್ ಪೇಸ್ಟ್ ರೂಪದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಸುಮಾರು 55 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸಿಂಗಾಪುರದಿಂದ ಇಂಡಿಗೋ ವಿಮಾನದಲ್ಲಿ ಈ ಚಿನ್ನವನ್ನ ರವಾನೆ ಮಾಡಲಾಗಿದೆ. 799 ಗ್ರಾಂ ಚಿನ್ನ ಒಳ ಉಡುಪುಗಳಲ್ಲಿಟ್ಟು ಸಾಗಣೆಯನ್ನ, ಕಳ್ಳ ಸಾಗಣೆಯನ್ನ ಮಾಡಲಾಗಿದೆ. ಒಳ ಉಡುಪು ಪ್ಯಾಕ್ಸ್ ವಶಕ್ಕೆ ಪಡೆದಿದ್ದಾರೆ ಇದೀಗ ಅಧಿಕಾರಿಗಳು. ಅಕ್ರಮ ಸಾಗಾಟದ ಜಾಡಿನ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಇದೀಗ ನಡೆಸಲಾಗ್ತಾ ಇದೆ. ಎಸ್ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕಳ್ಳ ಸಾಗಣೆ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಅಕ್ರಮ ಪ್ಯಾಕ್ಸ್ ಪೇಸ್ಟ್ ರೂಪದಲ್ಲಿ ಈ ಚಿನ್ನ ಇತ್ತು. ಈ ಚಿನ್ನವನ್ನ ಇದೀಗ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು 55 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಲಾಗ್ತಾ ಇತ್ತು ಸಿಂಗಾಪುರದಿಂದ ಇಂಡಿಗೋ ವಿಮಾನದಲ್ಲಿ. 799 ಗ್ರಾಂ ಚಿನ್ನವನ್ನ ಒಳ ಉಡುಪಿನಲ್ಲಿ ಇಟ್ಟು ಕಳ್ಳ ಸಾಗಣೆಯನ್ನ ಮಾಡೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಈ ಒಂದು ಚಿನ್ನ ಅವರ ಕೈ ಸೇರಿದೆ. ಅಕ್ರಮ ಸಾಗಾಟದ ಜಾಡಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗ ಕಲೆ ಹಾಕೋದಿಕ್ಕೆ ತನಿಖೆಯನ್ನ ಶುರು ಮಾಡಿದ್ದಾರೆ. ಇದಾಗಿತ್ತು ಈವರೆಗಿನ ಅಪ್ಡೇಟ್ಸ್. ನೋಡ್ತಾರೆ ಅಶ್ವವೇಗ ನ್ಯೂಸ್ ಸತ್ಯ ಅನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.